ಇಲ್ಲಿ ನೋಡಿಯಂತೆ ನಮಗೆ ಗೊತ್ತುಂಟು, ಒಂದು ವರ್ಷಕ್ಕೆ 12 ತಿಂಗಳು ಇವೆ. ಅದರಲ್ಲಿ ಒಂದೊಂದು ತಿಂಗಳಿಗೆ ಎಷ್ಟೆಷ್ಟು ದಿನ ಉಂಟಂತೇಳಿ ನಾವು ಕಲಿಯುವ. ಸುಲಭದಲ್ಲಿ ಹೇಗೆ ಕಲಿಯುವ ಇಲ್ಲಿ ನೋಡಿ. ನಾನಿವತ್ತು ನಿಮಗೆ ಒಂದು ವರ್ಷದ ಒಂದೊಂದು ತಿಂಗಳುಂಟಲ್ಲ, ಅದರಲ್ಲಿ 30 ದಿನದ ತಿಂಗಳುಂಟು, 31 ದಿನದ ತಿಂಗಳುಂಟು, 28 ದಿನದ ತಿಂಗಳುಂಟು. ಅದನ್ನು ಹೇಗೆ ಸುಲಭದಲ್ಲಿ ಕಲಿಯುವುದಂತೇಳಿ ಹೇಳಿಕೊಡ್ತೇನೆ. ಫಸ್ಟ್ ನೋಡಿ ಅಂತ ನಮ್ಮ ಕೈಯನ್ನು ಹೀಗೆ ಹಿಡ್ಕೊಳ್ಬೇಕು. ಇಲ್ಲಿ ಜನವರಿ ಫಸ್ಟ್, ಜನವರಿ ನೋಡಿ ಅಂತ ಇಲ್ಲಿ ಎತ್ತರದ ಆದ ಕಾರಣ ಇಲ್ಲಿ 31 ದಿನ ಉಂಟು ಜನವರಿಯಲ್ಲಿ. ಇದು ಫೆಬ್ರವರಿ, ಇಲ್ಲಿ ಗುಂಡುಂಟು ಸ್ವಲ್ಪ ನೋಡಿ, ಅಲ್ಲಿ 28 ದಿನ. ನಿಮಗೆ ಗೊತ್ತುಂಟು ಫೆಬ್ರವರಿಯಲ್ಲಿ 28 ದಿನ ಇರುವುದು. ಒಂದು ವರ್ಷದ ಎಲ್ಲ ತಿಂಗಳಲ್ಲಿ 30-31 ದಿನ ಎಲ್ಲ ಇರ್ತದೆ, ಆದರೆ ಫೆಬ್ರವರಿ ಮಾತ್ರ 28 ದಿನ ಇರುವುದು. ಆಗ ಜನವರಿ 31 ಆಯಿತು, ಫೆಬ್ರವರಿ 28, 4 ವರ್ಷಗಳಿಗೊಮ್ಮೆ 21 ದಿನ, 29 ದಿನ ಇರ್ತದೆ. ನಂತರ ನೋಡಿ ಜನವರಿ ಆಯಿತು, ಫೆಬ್ರವರಿ, ಮಾರ್ಚ್ ನೋಡಿ ಇಲ್ಲಿ ಎತ್ತರ ಉಂಟು, ಆಗ ಎಷ್ಟು 31 ದಿನ. ನಂತರ ಏಪ್ರಿಲ್, ಏಪ್ರಿಲ್ ತಗ್ಗಾಗಿರುವುದಲ್ಲ ಆದ ಕಾರಣ 30 ದಿನ. ಏಪ್ರಿಲ್ ಕಳೆದು ಮೇ ಎತ್ತರ ಆಯಿತು, ಮೇ 31 ದಿನ. ಜೂನ್ 30, ಜುಲೈ 31. ನಂತರ ಇಲ್ಲಿಂದ ಎಲ್ಲಿ ಹೋಗಬೇಕು, ಪುನಃ ಇಲ್ಲಿ ಬರಬೇಕು. ಆಗ ಜುಲೈ 31, ಆಗಸ್ಟ್ 31, ಗೊತ್ತಾಯ್ತಲ್ಲ. ನಂತರ ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವಂಬರ್ 30, ಡಿಸೆಂಬರ್ 31, ಗೊತ್ತಾಯ್ತಾ ನಿಮಗೆ. ಈ ನಮಗೆ ಕೈಯನ್ನು ಹೀಗೆ ಇಟ್ಕೊಂಡು ಎಲ್ಲ ತಿಂಗಳಿಗೆ ಎಷ್ಟು ದಿನ ಉಂಟು ಅಂತೇಳಿ ಗೊತ್ತಾಗ್ತದೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಈ ಎತ್ತರದ ಇದ್ದ ಭಾಗ ಎಲ್ಲ 31, ಎತ್ತರ ಎಲ್ಲಿ ಕಾಣ್ತದ ಆ ಭಾಗ ಎಲ್ಲ 31 ದಿನ ಇರುವ ತಿಂಗಳು, ಇದೆಲ್ಲ 30. ಮಾತ್ರ ಫೆಬ್ರವರಿಲಿ ಮಾತ್ರ ನೀವು ನೆನಪಿಟ್ಕೊಳ್ಬೇಕು 28 ದಿನ ಇರುವುದು, ಮತ್ತು 4 ವರ್ಷಗಳಿಗೊಮ್ಮೆ ಫೆಬ್ರವರಿಯಲ್ಲಿ 29 ದಿನ ಬರ್ತದೆ. ನೋಡಿ ಇನ್ನೊಮ್ಮೆ ಹೇಳ್ತೇನೆ, ಜನವರಿ 31, ಫೆಬ್ರವರಿ 28, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜೂಲೈ ಮತ್ತು ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವಂಬರ್ 30, ಡಿಸೆಂಬರ್ 31. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು. ಮಾತ್ರ ಅಲ್ಲ, ಇದೊಂದು ನಮಗೆ ಸುಲಭದಲ್ಲಿ ಕಲಿಯುವ ಟ್ರಿಕ್ಸ್ ತಿಂಗಳ ದಿನಗಳನ್ನು ಕಲಿಯಲಿಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ತುಂಬ ಸಂತೋಷ. ನೀವು ಇದನ್ನು ಸರಿಯಾಗಿ ಕಲಿಯಿರಿ. ಬಾಯ್ ಬಾಯ್.